ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನೆಲ್. ಆರ್ ಕೆ ನಾರಾಯಣ್ ದ ಗೈಡ್ ನಾವೆಲ್ ಸಮರಿ ಇನ್ ಕನ್ನಡ. ಆರ್ ಕೆ ನಾರಾಯಣ್ರವರು ಬರೆದಿರತಕ್ಕಂತಹ ದ ಗೈಡ್ ಕಾದಂಬರಿಯ ಕನ್ನಡದ ಒಂದು ಸರಳವಾದಂತಹ ಪೂರ್ಣವಾದಂತಹ ಸಾರಾಂಶ ಈ ಒಂದು ವಿಡಿಯೋದಲ್ಲಿ. ನೀವೀಗ ಏನು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಾ, ಈ ಒಂದು ಇಂಗ್ಲೀಷ್ ಸಮರಿ PDFನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ನೀವು ಮೊದಲನೇ ಬಾರಿಗೆ ಈ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ದ ಗೈಡ್ ಈ ಒಂದು ಕಾದಂಬರಿಯು ಮಾಲ್ಗುಡಿಯ ಒಂದು ಹಳ್ಳಿಯಲ್ಲಿ ನಡೀತಕ್ಕಂತಹ ಕಥೆಯಾಗಿರುತ್ತೆ. ಈ ನಾವೆಲ್ ದ ಗೈಡ್ ಅಂದಾಗ ರಾಜು ಈ ಒಂದು ಕಾದಂಬರಿಯ ಪ್ರೊಟಗಾನಿಸ್ಟ್ ಅಂದರೆ ಒಬ್ಬ ನಾಯಕನಾಗಿರ್ತಾನೆ. ಈ ಕಾದಂಬರಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಮಾಲ್ಗುಡಿ ಹಳ್ಳಿಯ ಒಂದು ಹೊರವಲಯದಲ್ಲಿ ಒಂದು ನದಿಯ ದಂಡೆಯ ಮೇಲೆ ರಾಜು ಕುಳಿತಿರ್ತಾನೆ. ರಾಜು ಆಗತಾನೆ ಜೈಲಿನಿಂದ ಬಿಡುಗಡೆಯಾಗಿ ಬಂದಿರ್ತಾನೆ. ತಾನು ಹೇಗೆ ಜೈಲಿಗೆ ಹೋದೆ, ನನ್ನ ಜೀವನ ಹೇಗಾಯಿತು ಅಂತ ಯೋಚಿಸುತ್ತಾ ಆ ನದಿಯ ಬಳಿ ಕುಳಿತಿರ್ತಾನೆ. ಅಲ್ಲಿಗೆ ಬರ್ತಕ್ಕಂತಹ ವೇಲ್ ಅನ್ನಂತಕ್ಕಂತಹ ವ್ಯಕ್ತಿ ರಾಜುವಿನನ್ನು ನೋಡಿ, ಈತ ಒಬ್ಬ ಸಾಧು ಇರಬೇಕು, ಒಬ್ಬ ಮಹಾಪುರುಷನಿರಬೇಕು ಅಂತ ಒಂದು ಮಿಸ್ಟೇಕ್ ಆಗಿ ತಿಳ್ಕೊಂಡು ಏನು ಮಾಡ್ತಾನೆ, ಆ ವೇಲನ್ ಆ ರಾಜುವಿನ ಬಳಿ ತನ್ನ ಪ್ರಾಬ್ಲಮ್ಸನ್ನು ಹೇಳೋಕ್ಕೆ ಶುರು ಮಾಡ್ತಾನೆ. ತನ್ನ ಆಫ್ ಸಿಸ್ಟರ್ ಅಂದರೆ ತನ್ನ ಸಹೋದರಿಯು ಮನೆಯಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಹೆಣ್ಣನ್ನು ಗಂಡನ್ನು ಒಪ್ತಾ ಇಲ್ಲ ಅಂತಕ್ಕಂತಹ ಒಂದು ಪ್ರಾಬ್ಲಮನ್ನು ಹೇಳ್ತಾನೆ. ರಾಜುಗೆ ಇದು ಕೇಳೋದಕ್ಕೆ ಇಷ್ಟ ಇಲ್ಲದೆ ಹೋದರೂ ತಾನು ಒಬ್ಬ ಒಬ್ಬಂಟಿಯಾಗಿ ಕೂತಿದ್ದೇನೆ, ಸೊ ಅದರಿಂದ ತನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥವರು ತನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಕೇಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ರಾಜು ಆ ವೇಲನ್ ಮಾತನ್ನು ಕೇಳಿಸ್ಕೊಳ್ತಾ ತಾನು ಹೇಗೆ ಜೈಲಿಂದ ಹೊರಬಂದೆ, ಯಾಕೆ ಜೈಲಿಗೆ ಹೋದೆ, ಒಬ್ಬ ತಾನು ಟೂರಿಸ್ಟ್ ಗೈಡ್ ಆಗಿದ್ದಾಗ ಹೇಗೆ ಮಾಡ್ತಾ ಇದ್ದೆ ಅಂತ ಹೇಳಿ ನೆನೆಸ್ಕೋತಾ ಇರ್ತಾನೆ. ರಾಜು ಮಾಲ್ಗುಡಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ ತನ್ನ ತಂದೆ ಮತ್ತು ತಾಯಿಯ ಜೊತೆ. ಆತ ರೈಲ್ವೆ ಸ್ಟೇಷನಲ್ಲೇ ಹೆಚ್ಚು ಬೆಳೆದಿರ್ತಾನೆ. ನಂತರ ಅವರ ತಂದೆ ತೀರಿಕೊಂಡ ನಂತರ ಆ ತಂದೆಯವರ ಒಂದು ಅತಿ ದೊಡ್ಡದಾದಂತಹ ಒಂದು ಶಾಪ್ ಇರುತ್ತೆ, ಆ ಶಾಪನ್ನು ಈತ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಅದರ ಜೊತೆಗೆ ಈತ ಗೈಡ್ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅಲ್ಲಿಗೆ ಬರ್ತಕ್ಕಂಥ ಟೂರಿಸ್ಟ್ಸ್ಗೆಲ್ಲರಿಗೂ ಸಹ ಒಂದು ಗೈಡ್ ಕೆಲಸವನ್ನು ಮಾಡ್ತಾ ಇರ್ತಾನೆ. ಈ ರಾಜುವಿಗೆ ರೈಲ್ವೆ ರಾಜು ಅಂತಕ್ಕಂತಹ ಹೆಸರು ಸಹ ಇರುತ್ತೆ. ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ರಾಜು ಅಲ್ಲೇ ಇದ್ದಾಗ ವೇಲನ್ ತನ್ನ ತಂಗಿಯನ್ನು ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಆಗ ರಾಜು ಆ ತಂಗಿಗೆ ಒಂದು ಉಪದೇಶದ ರೀತಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಏನಾಗಬೇಕೋ ಅದು ಆಗ್ತಾನೇ ಇರುತ್ತೆ. ಈ ಭೂಮಿಯ ಮೇಲೆ ಆಗಿರಬಹುದು ಅಥವಾ ಸ್ವರ್ಗದಲ್ಲಾಗಿರಬಹುದು, ನಮ್ಮ ಒಂದು ಜೀವನವನ್ನು ನಿಲ್ಲಿಸ್ತಕ್ಕಂತಹ ಶಕ್ತಿ ಯಾವುದಕ್ಕೂ ಇಲ್ಲ. ನಮ್ಮ ಡೆಸ್ಟಿನಿ ಅಂತಕ್ಕಂಥದ್ದು ಏನಿದೆ ಅದು ನಡೆದೇ ನಡೆಯುತ್ತೆ. ಈ ಹರಿಯುವ ನೀರನ್ನು ಯಾರ ಕೈಯಲ್ಲೂ ನಿಲ್ಲಿಸಲು ಸಾಧ್ಯ ಇದೆಯಾ, ಈ ಒಂದು ನದಿಯನ್ನು ನಿಲ್ಲಿಸಲು ಸಾಧ್ಯ ಇದೆಯಾ ಅಂತಕ್ಕಂತಹ ಮಾತನ್ನು ಆ ತಂಗಿಗೆ ಹೇಳಿದ ತಕ್ಷಣ ಆಕೆ ಆ ಮಾತುಗಳಿಂದ ಬಹಳಷ್ಟು ಇಂಪ್ರೆಸ್ ಆಗಿಬಿಟ್ಟು ಏನು ಮಾಡ್ತಾಳೆ, ತನ್ನ ಫ್ಯಾಮಿಲಿಯಲ್ಲಿ ನೋಡಿರ್ತಕ್ಕಂಥ ಹುಡುಗನನ್ನು ಮದುವೆ ಆಗೋದಕ್ಕೆ ಒಪ್ಪುಬಿಡ್ತಾಳೆ. ವೇಲನ್ ಸಹ ಇದರಿಂದ ಬಹಳಷ್ಟು ಇಂಪ್ರೆಸ್ ಆಗಿಬಿಡ್ತಾನೆ, ಈತನ ಮಾತಲ್ಲಿ ನೆಷ್ಟು ಪವರ್ ಇದೆ ಅಂತ. ಈ ವಿಷಯ ಆ ಹಳ್ಳಿಯ ಜನರಿಗೆಲ್ಲರಿಗೂ ಸಹ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಆ ಹಳ್ಳಿಯರು ಹೆಚ್ಚು ಜನ ಆ ರಾಜುವನ್ನು ನೋಡೋಕ್ಕೆ ಬರ್ತಾರೆ. ಎಲ್ಲರೂ ಸಹ ರಾಜುವನ್ನು ಸ್ವಾಮಿ ಅಂತೇಳಿ ಭಾವಿಸ್ತಾರೆ. ಅಲ್ಲೇ ಇರ್ತಕ್ಕಂಥ ಒಂದು ಹಳೆಯದಾದಂತಹ ದೇವಸ್ಥಾನವನ್ನು ಕ್ಲೀನ್ ಮಾಡಿ ಡೆಕೋರೇಟ್ ಮಾಡಿ ರಾಜುವನ್ನು ಅಲ್ಲೇ ಇಟ್ಟು ಆ ರಾಜುವಿಗೋಸ್ಕರ ಊಟ ಗಿಫ್ಟ್ಸ್ ಎಲ್ಲವನ್ನು ತಂದು ಕೊಡೋದಕ್ಕೆ ಶುರು ಮಾಡ್ತಾರೆ. ಅದ್ರ ಜೊತೆಗೆ ಆ ಹಳ್ಳಿಯ ಜನ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಈತನಿಗೆ ವಿದ್ಯೆ ಬುದ್ಧಿ ಬರೋ ರೀತಿಯಲ್ಲಿ ಉಪದೇಶ ಮಾಡು ಅಂತ ಹೇಳಿ ಕರ್ಕೊಬರ್ತಾ ಇರ್ತಾರೆ. ಇದೇ ರೀತಿ ಆ ರಾಜು ಸಹ ಬಂದಂತಹ ಮಕ್ಕಳಿಗೆ ಬಹಳಷ್ಟು ಗುಣಗಳನ್ನು ಹೇಗಿರಬೇಕು ಈ ರೀತಿಯಾಗಿ ಎಲ್ಲ ವಿಷಯಗಳನ್ನು ಹೇಳೋಕ್ಕೆ ಶುರು ಮಾಡ್ತಾನೆ. ಆದರೆ ರಾಜು ತಾನೊಬ್ಬ ಜೈಲಿನಿಂದ ಬಂದಿರತಕ್ಕಂಥ ವ್ಯಕ್ತಿ ಅನ್ನೋದನ್ನು ಮರೆಮಾಚಿ ಸ್ವಾಮಿಯ ರೀತಿಯಲ್ಲೇ ಏನು ಮಾಡ್ತಾನೆ, ಜಾಣತನದಿಂದ ಅಲ್ಲಿರ್ತಕ್ಕಂಥ ಜನರನ್ನೆಲ್ಲ ಮರಳು ಮಾಡಿ ಏನು ಮಾಡ್ತಾ ಇರ್ತಾನೆ, ಜನರಿಗೆ ಉಪದೇಶವನ್ನು ಕೊಡ್ತಾ ಇರ್ತಾನೆ. ತಾನು ಹಳ್ಳಿಗೆ ಹೋಗೋದಕ್ಕಿಂತ ಈ ಒಂದು ಜನರ ಮಧ್ಯೆ ಇರುವುದೇ ಉತ್ತಮ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತಾನೆ. ಆ ರಾಜು ಏನು ಮಾಡ್ತಾನೆ, ಗಡ್ಡವನ್ನು ಬೆಳೆಸ್ಕೋತಾನೆ, ತುಂಬ ಕೂದಲನ್ನು ಬೆಳೆಸ್ಕೊಂಡು ಒಬ್ಬ ಸ್ವಾಮೀಜಿಯ ಹಾಗೆ ಒಳ್ಳೆಯ ಉಪದೇಶಗಳನ್ನು ನೀಡುತ್ತಾ ಅಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೀತಾನೆ. ಕೆಲವು ವರ್ಷಗಳ ನಂತರ ಏನಾಗುತ್ತೆ, ಅಲ್ಲಿ ಮಳೆ ಬಾರದೆ ಹೋಗ್ಬಿಡುತ್ತೆ, ಬರಗಾಲ ಭೀಕರವಾಗಿರುತ್ತೆ,
ಅಲ್ಲಿ ಹಳ್ಳಿಯ ಜನರಿಗೆಲ್ಲರಿಗೂ ಆ ಬರಗಾಲದ ಕಷ್ಟಗಳು ಎದುರಾಗ್ತಾ ಇರುತ್ತೆ. ಇಲ್ಲಿ ಆ ವೇಲನ್ ಮತ್ತೆ ಆತನ ಸಹೋದರ ರಾಜುವಿನ ಬಳಿ ಬರ್ತಾರೆ. ಜನರೆಲ್ಲರೂ ಈ ಒಂದು ಬರಗಾಲದ ಬಿಸಿ ತಟ್ಟಿದೆ, ಎಲ್ಲರಿಗೂ ಸಹ ಆಹಾರಕ್ಕಾಗಿ ಒಡೆದಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ರಾಜು ಏನು ಮಾಡ್ತಾನೆ, ಈ ಹಳ್ಳಿಯ ಜನ ಯಾರೂ ಸಹ ಒಡೆದಾಡಬಾರ್ದು, ಆ ಜಗಳ ಆಡಬಾರ್ದು, ಅವ್ರ ಜಗಳ ನಿಲ್ಲಿಸೋವರೆಗೂ ನಾನು ಇಲ್ಲಿ ಊಟ ಮಾಡೋದಿಲ್ಲ ಅಂತ ಒಂದು ಮಾತನ್ನು ಹೇಳಿಬಿಡ್ತಾನೆ. ಈ ವಿಷಯವನ್ನು ವೇಲನ್ ಬ್ರದರ್ಸ್ ಏನು ಮಾಡ್ತಾರೆ, ತಗೊಂಡೋಗಿ ಆ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆಲ್ಲರಿಗೂ ಹೇಳಬೇಕಾದ್ರೆ ಸ್ವಾಮೀಜಿಯವರು ಹಳ್ಳಿಯ ಜನ ಜಗಳ ಮಾಡೋದನ್ನು ನಿಲ್ಲಿಸುವವರೆಗೂ ಅವರು ಉಪವಾಸವಿರ್ತಾರಂತೆ ಅಂತಕ್ಕಂತಹ ಒಂದು ವಾಕ್ಯ ಅದು ಬೇರೊಂದು ರೀತಿಯಲ್ಲಿ ಹೋಗ್ಬಿಡುತ್ತೆ. ಈ ನಮ್ಮ ಬರಗಾಲ ಕೊನೆಯಾಗುವವರೆಗೂ ಸ್ವಾಮೀಜಿಯವರು ಊಟ ಮಾಡೋದಿಲ್ವಂತೆ, ಉಪವಾಸ ಇರ್ತಾ ಇದ್ದಾರೆ, ಅವರು ತ್ಯಾಗ ಮಾಡ್ತಾ ಇದ್ದಾರೆ ನಮಗೋಸ್ಕರ, ಈ ಬರಗಾಲ ಕಡಿಮೆ ಆಗಿ ಮಳೆ ಬೀಳುವವರೆಗೂ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಥವಾ ಅಮರಣಾಂತ ಉಪವಾಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆ ರಾಜು ಹೇಳಿದ ಮಾತು ವೇಲನ್ ಬ್ರದರ್ಸು ಬೇರೆ ಹಳ್ಳಿಯ ಜನರಿಗೆ ಹೇಳಬೇಕಾದ್ರೆ ತಿರುಚಿ ಹೊರಟೋಗ್ಬಿಡುತ್ತೆ. ಈ ಮಾತನ್ನು ಕೇಳಿಸಿಕೊಂಡಂತಹ ಆ ಜನರು ತಂಡೋಪತಂಡವಾಗಿ ರಾಜುವನ್ನು ನೋಡೋದಕ್ಕೆ ಬರ್ತಾರೆ. ಆಗ ರಾಜುಗೆ ಅರ್ಥ ಆಗುತ್ತೆ, ಸಮಥಿಂಗ್ ಎಲ್ಲೋ ಏನೋ ಒಂದು ರಾಂಗ್ ಆಗಿದೆ, ಏನೋ ಒಂದು ನಡೆದಿದೆ ಅಂತ ನೋಡ್ತಾನೆ. ನಂತರ ಆ ರಾಜು ಸಹ ಪ್ರೇಮ್ ಮಾಡ್ಕೊಳ್ತಾ ಇರ್ತಾನೆ. ಆಗ ರಾಜುಗೆ ಅರ್ಥ ಆಗುತ್ತೆ, ಇಲ್ಲಿ ಎಲ್ಲೋ ಒಂದು ಕಡೆ ನಾನು ಹೇಳಿದ ಮಾತು ನನಗೆ ರಿಟರ್ನ್ ಆಗಿದೆ, ಈ ವೇಲನ್ ಬ್ರದರ್ಸ್ ಇದನ್ನು ತಿರುಚಿ ಹೇಳಿದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಾಗ್ಬಿಡುತ್ತೆ. ಆ ನಂತರ ರಾಜು ಏನು ಮಾಡ್ತಾನೆ, ನಾನು ಏನಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಓಡೋಗಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೂ ಬರ್ತಾನೆ. ಆದರೆ ಅಲ್ಲಿ ಬರ್ತಕ್ಕಂಥ ಒಬ್ಬ ವುಮೆನ್ ಮತ್ತು ಆ ಮಕ್ಕಳು ಅವರು ತೋರಿಸ್ತಕ್ಕಂಥ ಕೃತಜ್ಞತೆ ಇವೆಲ್ಲವನ್ನು ನೋಡಿದಂತಹ ರಾಜು ಏನು ಮಾಡ್ತಾನೆ, ಅಲ್ಲೇ ಇದ್ದು ಹೇಗಾದರೂ ಮಾಡಿ ಈ ಒಂದು ಏನು ಈ ಒಂದು ಬರಗಾಲಕ್ಕಾಗಿ ಉಪವಾಸ ಕೂತಿದ್ದೇನೆ ಅದು ನಡೆದು ಹೋಗಲಿ ಅನ್ನೋ ರೀತಿಯಲ್ಲಿ ಅಲ್ಲೇ ಉಳ್ಕೋತಾನೆ. ನಂತರ ಒಂದು ಸಂಜೆ ರಾಜು ಏನು ಮಾಡ್ತಾನೆ, ಆ ವೇಲನನ್ನು ಕರೆದು ಆ ವೇಲನಿಗೆ ತನ್ನ ಜೀವನ ಪೂರ್ತಿ ಹೇಳೋದಕ್ಕೆ ಶುರು ಮಾಡ್ತಾನೆ. ರಾಜು ವೇಲನಿಗೆ ಹೇಳ್ತಾನೆ, ತನ್ನ ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ದೆ, ಸ್ಕೂಲ್ ಡೇಸ್ ಹೇಗಿತ್ತು, ನಾನು ಯಾವ ರೀತಿ ಬೆಳೆದೆ, ತನ್ನ ತಂದೆಯ ಒಂದು ಬಿಸ್ನೆಸ್ಸನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ದೆ, ರೈಲ್ವೆ ಸ್ಟೇಷನಲ್ಲಿ ತಾನು ಒಬ್ಬ ಟೂರ್ ಗೈಡಾಗಿ ಹೇಗೆ ಇದ್ದೆ, ತಂದೆಯ ಸಾವಿನ ನಂತರ ತಾನು ಆ ಶಾಪನ್ನು ನೋಡಿಕೊಂಡು ಹೇಗೆ ತಾನು ಬದಲಾದೆ, ಒಬ್ಬ ರೈಲ್ವೆ ರಾಜು ಅಂತ ಕರೀತಾ ಇದ್ದರು, ಒಬ್ಬ ಗೈಡಾಗಿ ತುಂಬ ಎಷ್ಟು ಫೇಮಸ್ ಆಗಿದ್ದೆ ಅಂತಕ್ಕಂಥ ಎಲ್ಲ ವಿಷಯಗಳನ್ನು ಹೇಳ್ತಾ ಹೇಳ್ತಾ ತನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಮಹತ್ತರವಾದ ಘಟನೆಯನ್ನು ಹೇಳ್ತಾರೆ. ಏನಪ್ಪ ಅಂದರೆ, ಆತ ಗೈಡಾಗಿರಬೇಕಾದ್ರೆ, ರಾಜು ಗೈಡಾಗಿ ಆ ರೈಲ್ವೆ ಸ್ಟೇಷನ್ನಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ಫಾರಿನ್ ಟೂರಿಸ್ಟ್ ಮ್ಯಾಕ್ರೋ ಅಂತಕ್ಕಂಥವರು ಬರ್ತಾರೆ. ಆ ಮ್ಯಾಕ್ರೋ ಏನು ಮಾಡ್ತಾರೆ, ರಾಜುವಿನ ಒಂದು ಸರ್ವಿಸ್ ಸೇವೆಯನ್ನು ಪಡೀತಾರೆ, ಅಂದರೆ ಗೈಡ್ ಆಗಿ ಇಟ್ಕೋತಾರೆ. ಆ ಮ್ಯಾಕ್ರೋನ ಹೆಂಡತಿ ರೋಸಿಯು ಸಹ ಅಲ್ಲಿಗೆ ಬರ್ತಾಳೆ. ರಾಜು ಇವರನ್ನು ಕರೆದುಕೊಂಡು ಒಂದು ಹೋಟೆಲಲ್ಲಿ ಇಡ್ತಾರೆ. ಅದಾದ ನಂತರ ಅಲ್ಲಿ ಮ್ಯಾಕ್ರೋ ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂತಹ ಹಳೆಯ ಚಿನ್ನಾಭರಣಗಳು, ಆ ಒಂದು ಅಲಂಕಾರಿಕ ವಸ್ತುಗಳನ್ನೆಲ್ಲವನ್ನು ನೋಡಿ ತುಂಬ ಇಷ್ಟಪಡ್ತಾ ಇರ್ತಾರೆ. ರೋಸಿಯನ್ನು ರಾಜು ಏನು ಮಾಡ್ತಾರೆ, ಒಂದು ಸರಿ ಒಂದು ಕಿಂಗ್ ಕೋಬ್ರಾ ಡ್ಯಾನ್ಸ್ ವಿತ್ ಫ್ಲೂಟ್ ಅಂದರೆ ಒಂದು ಹಾವಿನ ನೃತ್ಯವನ್ನು ನೋಡಲು ಕರ್ಕೊಂಡು ಹೋದಾಗ ರೋಸಿ ಸಹ ಏನು ಮಾಡ್ತಾಳೆ, ಆ ಒಂದು ಹಾವಿನ ಒಂದು ನೃತ್ಯದ ಹಾಗೆ ಆ ಒಂದು ಮ್ಯೂಸಿಕ್ಗೆ ತಾನು ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ರಾಜು ಏನು ಮಾಡ್ತಾನೆ, ಆಗ ಅರ್ಥ ಮಾಡ್ಕೊಂಡ್ರೆ ರೋಸಿ ಒಬ್ಬ ಒಳ್ಳೆ ಡ್ಯಾನ್ಸರ್ ಅನ್ನೋದು ಅರ್ಥ ಮಾಡಿಕೊಂಡು ಆಕೆಯನ್ನು ಎನ್ಕರೇಜ್ ಮಾಡ್ತಾನೆ. ಹಾಗೆ ಆಕೆಯ ಒಂದು ಡ್ಯಾನ್ಸ್ ಆಕೆಯನ್ನು ನೋಡಿ ಆತ ಕೂಡ ಆ ರೋಸಿಯ ಒಂದು ಪ್ರೀತಿಯಲ್ಲಿ ಬೀಳ್ತಾನೆ. ಆಕೆಯ ಡ್ಯಾನ್ಸ್ ತುಂಬ ಚೆಂದಾಗಿದೆ ಅಂತ ಹೇಳಿ ಆಕೆಯನ್ನು ತುಂಬ ಇಂಪ್ರೆಸ್ ಮಾಡ್ತಾನೆ. ಅದಾದ ನಂತರ ಆ ಮ್ಯಾಕ್ರೋ ಏನು ಮಾಡ್ತಾನೆ, ಆ ರೋಸಿಯ ಡ್ಯಾನ್ಸ್ಗೆ ಒಂದು ಅಪೋಸ್ ತದ್ವಿರುದ್ಧವಾಗಿರ್ತಾನೆ, ಆತನಿಗೆ ಇಷ್ಟ ಇರೋದಿಲ್ಲ. ಈಗ ರಾಜುಗೆ ಅರ್ಥ ಆಗುತ್ತೆ, ಆ ರೋಸಿ ಮತ್ತು ಮ್ಯಾಕ್ರೋನ ನಡುವೆ ಮ್ಯಾರೇಜ್ ಮದುವೆ ಸಂಬಂಧವೂ ಸಹ ಅಷ್ಟು ಚೆನ್ನಾಗಿರೋದಿಲ್ಲ ಅಂತಕ್ಕಂಥ ವಿಷಯವನ್ನು ಅರ್ಥ ಮಾಡ್ಕೋತಾನೆ. ಇಲ್ಲಿ ಆ ರೋಸಿ ಮ್ಯಾಕ್ರೋನ ಮದುವೆ ಆಗಿರ್ತಕ್ಕಂಥದ್ದು ಆ ಮ್ಯಾಕ್ರೋ ಒಬ್ಬ ಶ್ರೀಮಂತ ಅನ್ನೋ ಕಾರಣಕ್ಕೆ ಆಕೆಯ ಒಂದು ಮ್ಯಾಕ್ರೋನ ಮದುವೆ ಆಗಿರ್ತಾಳೆ. ಸೊ ಈ ವಿಷಯಗಳೆಲ್ಲವನ್ನು ಸಹ ಅರ್ಥಕೊಂಡಂತಹ ರಾಜು ರೋಸಿಯ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಆಗ್ತಾನೆ, ಅವರು ಒಟ್ಟಿಗೆ ಇರಲು ಸಹ ಪ್ರಾರಂಭಿಸ್ತಾರೆ. ಆ ರಾಜು ತುಂಬ
ತನ್ನ ಆಸಕ್ತಿಯನ್ನ ರೋಸಿಯ ಮೇಲೆ ಇಟ್ಬಿಡ್ತಾನೆ. ತನ್ನ ಶಾಪ್, ತನ್ನ ಫ್ರೆಂಡ್ಸ್, ತನ್ನ ಗೈಡ್ ಹಾಗೂ ತನ್ನ ತಾಯಿಯನ್ನು ಸಹ ಆತ ಮರಿತಾನೆ. ಆ ಟೂರಿಸ್ಟ್ ಆತ ಗೈಡ್ನ ಕೆಲಸವನ್ನು ತುಂಬ ಕಡಿಮೆ ಮಾಡ್ತಾ ಹೋಗ್ತಾ ಇರ್ತಾನೆ. ಈ ಎಲ್ಲ ವಿಷಯ, ರೋಸಿ ಮತ್ತು ರಾಜುವಿನ ಮಧ್ಯೆ ನಡೀತಕ್ಕಂಥ ವಿಷಯ, ಮ್ಯಾಕ್ರೋಗೆ ಯಾವುದೇ ರೀತಿಯ ಒಂದು ಸುಳಿವು ಸಹ ಇರೋದಿಲ್ಲ. ರಾಜು ಅವರ ಒಂದು ಫ್ಯಾಮಿಲಿಯ ಒಬ್ಬ ಮೆಂಬರಾಗಿ ಉಳಿದೋಗಿರ್ತಾನೆ. ನಂತರ ಆ ರಾಜು ಮತ್ತು ರೋಸಿಯ ಒಂದು ಸಂಬಂಧ ಹೆಚ್ಚಾಗ್ತಾ ಹೋದಂಗೆ ಆ ರೋಸಿಗೆ ಒಂದು ರೀತಿಯ ಫೀಲಿಂಗ್ ಬರುತ್ತೆ, ನಾನೆಲ್ಲೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಒಂದು ಫೀಲಿಂಗ್ ಬರುತ್ತೆ. ಆ ವಿಷಯವನ್ನು ಹೇಳಿದಾಗ ರಾಜು ಮತ್ತೊಮ್ಮೆ ಆಕೆಯನ್ನು ಹುರಿದುಂಬಿಸ್ತಾನೆ. ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದೀಯಾ, ನೀನು ಒಬ್ಬ ದೊಡ್ಡ ಡ್ಯಾನ್ಸರ್ ಆಗ್ಬೋದು, ದೊಡ್ಡ ಆರ್ಟಿಸ್ಟ್ ಆಗ್ಬೋದು ಅಂಥೇಳಿ ಆಕೆಯನ್ನು ಮತ್ತೊಮ್ಮೆ ಹೇಳ್ತಾನೆ. ಆಕೆ ಆ ರಾಜುವಿನ ಮಾತುಗಳನ್ನು ಕೇಳಿ ಆಕೆ ಕೂಡ ಹೆಚ್ಚು ಡ್ಯಾನ್ಸನ್ನು ಪ್ರಾಕ್ಟೀಸ್ ಮಾಡ್ತಾಳೆ. ಆದರೆ ಆಕೆ ಯಾವುದೇ ಒಂದು ಪರ್ಫಾರ್ಮೆನ್ಸನ್ನು ನೀಡಬೇಕಾದ್ರೆ ತನ್ನ ಗಂಡನಾಗಿರ್ತಕ್ಕಂಥ ಮ್ಯಾಕ್ರೋನ ಒಂದು ಪರ್ಮಿಷನನ್ನು ತಗೋಬೇಕಾಗಿರುತ್ತೆ. ಒಮ್ಮೆ ಆ ರೋಸಿ ಏನು ಮಾಡ್ತಾಳೆ, ಮ್ಯಾಕ್ರೋನ ಪರ್ಮಿಷನನ್ನು ಕೇಳೋಕ್ಕೆ ಹೋಗ್ತಾಳೆ. ಆ ಸಮಯಕ್ಕೆ ಅಲ್ಲಿಗೆ ರಾಜು ಬರ್ತಾನೆ. ರಾಜು ಬಂದಾಗ ಮ್ಯಾಕ್ರೋ ರೋಸಿಯ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಒಪ್ಪೋದಿಲ್ಲ. ಅವರಿಬ್ಬರ ಮಧ್ಯೆ ದೊಡ್ಡ ಜಗಳವೇ ಆಗಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಕ್ಕಂತಹ ರಾಜುವನ್ನು ನೋಡಿ ರೋಸಿ ಏನು ಮಾಡ್ತಾಳೆ, ಅವನನ್ನು ಅಲ್ಲಿಂದ ಹೋಗೋಕ್ಕೆ ತಿಳಿಸ್ತಾಳೆ. ಅಲ್ಲಿಗೆ ಮ್ಯಾಕ್ರೋ ಸಹ ಏನು ಮಾಡ್ತಾನೆ, ರಾಜುವಿನ ಒಂದು ಸರ್ವಿಸ್ ಗೈಡಾಗಿ ಮಾಡ್ತಕ್ಕಂಥ ತನ್ನ ಒಂದು ಸರ್ವಿಸನ್ನು ಸಹ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಕೊನೆ ಅಂತ ಹೇಳಿ ರಾಜುವನ್ನು ಅಲ್ಲಿಂದ ಕಳಿಸ್ಬಿಡ್ತಾನೆ. ಮನೆಗೆ ಬಂದಂತಹ ರಾಜು ಬಹಳ ದುಃಖದಲ್ಲಿರ್ತಾನೆ, ಏಕಾಂಗಿ ಆಗಿಬಿಡ್ತಾನೆ. ಆತ ಯಾವಾಗಲೂ ಸಹ ರೋಸಿಯ ಒಂದು ಚಿಂತೆಯಲ್ಲಿ ಮುಳುಗಿಬಿಡ್ತಾನೆ. ಆತನ ಬಿಸ್ನೆಸ್ ಅಂತಕ್ಕಂಥದ್ದು ಪೂರ್ತಿಯಾಗಿ ನಿಂತೋಗುತ್ತೆ. ಆತನ ಶಾಪ್ ಎಲ್ಲವೂ ಸಹ ನಿಂತೋಗುತ್ತೆ. ಆತನ ಗೈಡ್ ವರ್ಕ್ ಸಹ ನಿಂತೋಗ್ಬಿಡುತ್ತೆ. ಮನೆಯಲ್ಲೇ ಉಳ್ಕೋತಾನೆ. ಆ ರಾಜುವಿನ ತಾಯಿ ಸಹ ತನ್ನ ಮಗ ರೋಸಿಯ ಒಂದು ಧ್ಯಾನದಲ್ಲೇ ಯಾವಾಗಲೂ ಇರ್ತಕ್ಕಂಥದ್ದು ಆಕೆಗೆ ಇಷ್ಟ ಆಗೋದಿಲ್ಲ. ಆದರೆ ಇಲ್ಲಿ ಆ ರೋಸಿ ಮತ್ತು ಆ ಮ್ಯಾಕ್ರೋ ಒಂದು ತಿಂಗಳ ಕಾಲ ಅವರು ಸಹ ತುಂಬ ಸೈಲೆಂಟ್ನಲ್ಲೇ ಇರ್ತಾರೆ. ಕೊನೆಗೆ ಮ್ಯಾಕ್ರೋ ಏನು ಮಾಡ್ತಾನೆ, ಈ ಇಂಡಿಯಾದಿಂದ ಹೊರಡಲು ತನ್ನ ಎಲ್ಲ ಪ್ಯಾಕ್ ಮಾಡಿಕೊಂಡು ಮೆಡ್ರಾಸ್ಗೆ ಹೋಗಿ ಅಲ್ಲಿಂದ ಫಾರಿನ್ಗೆ ಹೋಗೋದಕ್ಕೆ ಸಿದ್ಧನಾಗ್ತಾನೆ. ಆಗ ಮ್ಯಾಕ್ರೋ ರೋಸಿಗೆ ಹೇಳ್ತಾನೆ, ನನಗೆ ಮಾತ್ರ ಟಿಕೆಟ್ ಇದೆ, ನಿನಗೆ ಟಿಕೆಟ್ ಇಲ್ಲ ಅಂತ ಹೇಳಿ ಆ ಮ್ಯಾಕ್ರೋ ರೋಸಿಯನ್ನು ಭಾರತದಲ್ಲೇ ಬಿಟ್ಟು ಹೊರಟೋಗ್ತಾನೆ. ಕೊನೆಗೆ ರೋಸಿ ಮತ್ತೆ ರಾಜುವಿನ ಬಳಿಗೆ ಬರ್ತಾಳೆ. ಆಗ ರಾಜು ಏನು ಮಾಡ್ತಾನೆ, ರೋಸಿಯನ್ನು ಮನೆಗೆ ಕರೆದು ತನ್ನ ಮನೆಯಲ್ಲೇ ಉಳಿಸ್ಕೊಳ್ತಾನೆ. ಹಾಗೂ ಅವಳನ್ನು ಒಂದು ದೊಡ್ಡ ಸ್ಟಾರ್ನಾಗಿ ಮಾಡುವ ಒಂದು ಆರ್ಟಿಸ್ಟ್, ದೊಡ್ಡ ಡ್ಯಾನ್ಸ್ ಸ್ಟಾರ್ ಮಾಡುವ ಒಂದು ಭರವಸೆಯನ್ನು ನೀಡ್ತಾನೆ. ನಂತರ ಆ ರಾಜುವಿನ ತಾಯಿಗೆ ಇದು ಸ್ವಲ್ಪವೂ ಸಹ ಇಷ್ಟ ಇರೋದಿಲ್ಲ. ರಾಜುವು ಸಹ ಎಲ್ಲವನ್ನು ಕಳ್ಕೊಂಡಿರ್ತಾನೆ, ಬಿಸ್ನೆಸ್ ಇರೋದಿಲ್ಲ, ಮತ್ತು ಗೈಡ್ ಕೆಲಸ ಇರೋದಿಲ್ಲ, ಎಲ್ಲವನ್ನು ಕಳ್ಕೊಂಡಿರ್ತಾನೆ. ತಾನು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಬದುಕಬೇಕು ಅನ್ನೋವಂಥ ಒಂದು ಸ್ಥಿತಿಗೆ ರಾಜು ಸಹ ಬಂದಿರ್ತಾನೆ. ಈ ಎಲ್ಲ ವಿಷಯವನ್ನು ಅರ್ತಂತಹ ರಾಜುವಿನ ತಾಯಿ ತನ್ನ ಒಂದು ಅಣ್ಣನನ್ನು ಕರೆದು ಹೇಗಾದರೂ ರಾಜುವಿಗೆ ಬುದ್ಧಿ ಮಾತನ್ನು ಹೇಳು ಅಂತೇಳಿ ಕರೀತಾನೆ. ಆದರೆ ರಾಜು ಮಾತ್ರ ಅವರ ಒಂದು ಮಾವನ ಮಾತನ್ನು ಕೇಳೋದಿಲ್ಲ. ಆತ ರೋಸಿಯನ್ನು ಹೇಗಾದರೂ ಮಾಡಿ ರೋಸಿ ಲೈಫ್ನಲ್ಲಿ ತನ್ನ ಲೈಫ್ನಲ್ಲಿ ಉಳಿಸಿಕೊಳ್ಳಲು ನಿರ್ಧಾರ ಮಾಡ್ತಾನೆ. ಆಗ ತಾಯಿ ತನ್ನ ಮಗನ ಜೀವನ ಈ ಥರ ಒಂದು ಹೆಣ್ಣಿನ ಕೈಯಲ್ಲಿ ಹಾಳಾಗ್ತಾ ಇರತಕ್ಕಂಥ ನೋಡಲು ಇಷ್ಟ ಇಲ್ಲದೆ ಏನು ಮಾಡ್ತಾಳೆ, ಆ ತಾಯಿಯು ಸಹ ರಾಜುವನ್ನು ಬಿಟ್ಟು ಹೊರಟೋಗ್ತಾನೆ. ಹೊರಟೋದ ನಂತರ ರಾಜು ಏನು ಮಾಡ್ತಾನೆ, ಆ ರೋಸಿಗೆ ಮತ್ತೆ ಹೆಚ್ಚು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾನೆ. ಆಗ ಆ ರಾಜು ರೋಸಿಯ ಹೆಸರನ್ನು ನಳಿನಿ ಅಂತ ಹೇಳಿ ಚೇಂಜ್ ಮಾಡ್ತಾನೆ. ನಂತರ ಆ ನಳಿನಿ ಬಹಳಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ಕೊಡೋಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ಬಿಕಮ್ ಮೋರ್ ಫೇಮಸ್, ತುಂಬ ಫೇಮಸ್ ಆಗ್ತಾಳೆ. ಒಳ್ಳೆಯ ದುಡ್ಡನ್ನು ಕಳಿಸೋದಕ್ಕೆ ಸಂಪಾದನೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಅವರು ಮಾಲ್ಗುಡಿಯಿಂದ ಬೇರೊಂದು ಸಿಟಿಗೆ ಹೋಗ್ತಾರೆ, ಒಳ್ಳೆಯ ದೊಡ್ಡ ಬಂಗಲೆಯನ್ನು ಕೊಂಡ್ಕೋತಾರೆ, ಮತ್ತು ಅವರಿಬ್ಬರ ಒಂದು ರಿಲೇಷನ್ ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ನಂತರ ದಿನಗಳು ಕಳೆದಂತೆ ಎಲ್ಲೋ ಒಂದು ರೀತಿ ಆ ರೋಸಿಯ ಮ್ಯಾಟರಲ್ಲಿ ಆ ರೋಸಿಯ ಒಂದು ಅವರಿಬ್ಬರ ಸಂಬಂಧ ಎಲ್ಲೋ ಒಂದು ರೀತಿ ಬಿರುಕು ಬಿಟ್ಟಂಗೆ ಆಗುತ್ತೆ. ಆದರೆ ರಾಜು ಹೇಗಾದರೂ ಮಾಡಿ ಈ ವಿಷಯದಲ್ಲಿ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ಮುಂದಾಗ್ತಾನೆ. ಒಂದು ದಿನ ಆ ರಾಜುವಿನ ಸೆಕ್ರೆಟರಿ ಆಗಿರತಕ್ಕಂಥ ಮಣಿ ಏನು ಮಾಡ್ತಾರೆ, ಒಂದು ಬುಕ್ಕನ್ನು ತಂದುಕೊಡ್ತಾನೆ. ಆ ಬುಕ್ ಮ್ಯಾಕ್ರೋ ಪ್ರಿಂಟ್ ಮಾಡಿರ್ತಕ್ಕಂಥ ಬುಕ್. ಆತ ಭಾರತಕ್ಕೆ ಬಂದಿದ್ದಾಗ ಸೌತ್ ಇಂಡಿಯಾದ ಒಂದು ಕಲ್ಚರಲ್ ಹಿಸ್ಟ್ರಿಯ ಬಗ್ಗೆ ಆ ಬುಕ್ಕನ್ನು ಬರೆದಿರ್ತಾನೆ. ಆ ಬುಕ್ನಲ್ಲಿ
ರಾಜುವಿಗೆ ಒಂದು ಟ್ಯಾಂಕ್ಸ್ ಅನ್ನ ಹೇಳಿರ್ತಾನೆ, ಯಾಕಂದ್ರೆ ರಾಜುವಿನ ಒಂದು ಗೈಡ್ ಸಪೋರ್ಟ್ಗೆ. ಆ ಬುಕ್ಕನ್ನ ಆ ರೋಜಿಗೆ ತೋರಿಸಿದ ಹಾಗೆ ಆ ರಾಜು ಆ ಬುಕ್ಕನ್ನು ಹೈಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ಮಣಿ ಆ ಬುಕ್ನ ವಿಷಯ ರೋಜಿಗೆ ತಿಳಿಸಿರ್ತಾನೆ. ಆ ವಿಷಯವನ್ನು ತಿಳಿದಂಥ ರೋಜಿ ತುಂಬ ಸಂತೋಷ ಪಡ್ತಾಳೆ. ಆದರೆ ಆ ವಿಷಯ ರಾಜುವಿಗೆ ತುಂಬ ಕೋಪವನ್ನು ತರಿಸುತ್ತೆ. ಇದಾದ ನಂತರ ಆ ರಾಜುವಿನ ಮನೆಗೆ ಒಂದು ಬ್ಯಾಂಕ್ ಕಡೆಯಿಂದ ಒಂದು ಲೆಟರ್ ಬರುತ್ತೆ, ಒಂದು ಲಾಯರ್ ಕಡೆಯಿಂದ ಒಂದು ಲೆಟರ್ ಬರುತ್ತೆ. ಆ ರೋಜಿ ಒಂದು ಬ್ಯಾಂಕ್ನಲ್ಲಿ ಒಂದು ಜುವೆಲ್ ಬಾಕ್ಸನ್ನು ಸೇಫ್ ಲಾಕರಲ್ಲಿ ಇಟ್ಟಿರ್ತಕ್ಕಂತಹ ಆ ಒಂದು ವಿಷಯ ಆಗಿರುತ್ತೆ. ಆ ಲಾಯರ್ ಆ ಲೆಟರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆ ಒಂದು ಜ್ಯುವೆಲರಿ ಬಾಕ್ಸನ್ನು ಬ್ಯಾಂಕ್ನಿಂದ ಬಿಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಆ ಒಂದು ಇನ್ಶೂರೆನ್ಸ್ ಕೊಟ್ಟಿರ್ತಕ್ಕಂಥ ಲೆಟರ್ಗೆ ಸಿಗ್ನೇಚರ್ ಮಾಡಿ ಕಳಿಸ್ಬೇಕು ಅಂತಕ್ಕಂಥ ಒಂದು ಲೆಟರ್ ಬರುತ್ತೆ. ಈ ಲೆಟರನ್ನು ರೋಜಿಗಿಂತ ಮೊದಲೇ ರಾಜು ಓದ್ಬಿಟ್ಟು ತುಂಬ ಎಕ್ಸೈಟ್ ಆಗ್ತಾನೆ. ಆ ಜ್ಯುವೆಲರಿ ಬಾಕ್ಸ್ ತುಂಬ ಕಾಸ್ಟ್ಲಿ ಇರಬಹುದು, ಆ ಜ್ಯುವೆಲರಿ ಬಾಕ್ಸ್ನಲ್ಲಿ ಒಳ್ಳೆಯ ಆಭರಣಗಳಿರಬಹುದು ಅಂತ ಹೇಳಿ ರೋಜಿಯ ಒಂದು ಸೈನನ್ನು ಫೋರ್ಜರಿ ಮಾಡಿ ಆ ಲೆಟರನ್ನು ಲಾಯರ್ಗೆ ಕಳಿಸ್ಬಿಟ್ಟಿರ್ತಾನೆ. ಅದಾದ ನಂತರ ಆ ಒಮ್ಮೆ ರಾಜು ಮನೆಯಲ್ಲಿ ಇದ್ದಾಗ ರೋಜಿ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ನೋಡ್ತಾ ಕುಳಿತಿರ್ತಾನೆ. ಆಗ ಅಲ್ಲಿಗೆ ಪೊಲೀಸ್ ಎಸ್ ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ, ಅರೆಸ್ಟ್ ವಾರೆಂಟ್ನೊಂದಿಗೆ ಬಂದಿರ್ತಾರೆ. ಅವರು ಆ ರೋಜಿಯ ಸಿಗ್ನೇಚರ್ ಫೋರ್ಜರಿ ಮಾಡಿರ್ತಕ್ಕಂಥ ವಿಷಯವನ್ನು ಕಂಡಿಡಿದು ಆ ರಾಜುವನ್ನು ಅರೆಸ್ಟ್ ಮಾಡಲು ಬಂದಿರ್ತಾರೆ. ಈ ವಿಷಯವನ್ನು ಗ್ರಹಿಸಿದಂಥ ರೋಜಿ ಆ ರಾಜುವಿನ ಏನು ಆ ಹಣದ ಒಂದು ಸಾಲಗಳಿದೆ ಅವೆಲ್ಲವನ್ನು ತೀರಿಸ್ತೇನೆ, ಆದರೆ ನಮ್ಮ ರಿಲೇಷನ್ಶಿಪ್ ಇಲ್ಲಿಗೆ ಎಂಡ್ ಅಂತ ಹೇಳಿ ರೋಜಿ ಏನು ಮಾಡ್ತಾಳೆ, ಆ ರಾಜುವನ್ನು ರಿಲೇಷನ್ಶಿಪ್ಪನ್ನು ಅಲ್ಲಿಗೆ ಕಟ್ ಮಾಡ್ತಾನೆ. ರಾಜು 2 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆಯಬೇಕಾಗತ್ತೆ. ಆ ಜೈಲಿನಲ್ಲಿ ಆತ ಜೈಲಿನಲ್ಲಿರ್ತಕ್ಕಂಥ ಇನ್ನೂ ಉಳಿದಂತಹ ಕೈದಿಗಳ ಜೊತೆ ತನ್ನ ಕಾಲವನ್ನು ಕಳೀತಾನೆ. ಆಗ ಮಣಿ ಸೆಕ್ರೆಟರಿಯ ಒಂದು ಕಡೆಯಿಂದ ರೋಜಿ ಮೆಡ್ರಾಸ್ನಲ್ಲಿ ಸೆಟ್ಲ್ ಆಗಿ ಒಳ್ಳೆಯ ಒಂದು ಐಷಾರಾಮಿ ಜೀವನ ನಡೆಸ್ತಾ ಇರತಕ್ಕಂಥ ವಿಷಯ ಸಹ ಗೊತ್ತಾಗಿರುತ್ತೆ. ರಾಜು ಈ ಎಲ್ಲ ಕಥೆಗಳನ್ನು ವೇಲನ್ಗೆ ಹೇಳಿ ತನ್ನ ಪೂರ್ತಿ ವೃತ್ತಾಂತವನ್ನು ತಿಳಿಸ್ತಾನೆ. ತಾನು ಹೇಗೆ ಬೆಳೆದೆ, ತಾನು ಹೇಗೆ ಜೈಲಿಗೆ ಹೋಗಿದ್ದೆ, ಮತ್ತು ಜೈಲಿನಿಂದ ಬಂದ ನಂತರ ಆ ನದಿಯ ದಡದಲ್ಲಿ ಕುಳಿತಿದ್ದಾಗ ವೇಲನ್ ಈ ಥರ ಆಗಿ ನನ್ನನ್ನು ಒಬ್ಬ ಸ್ವಾಮೀಜಿ ಮಾಡಿದೀಯ ಅಂತಕ್ಕಂಥ ಎಲ್ಲ ವಿಷಯವನ್ನು ಹೇಳ್ತಾನೆ. ನಾನು ಒಬ್ಬ ಕಾಮನ್ ಮ್ಯಾನ್, ನಾನೊಬ್ಬ ಸಾಧು ಅಲ್ಲ, ಯಾವುದೇ ಶ್ರೇಷ್ಠ ವ್ಯಕ್ತಿಯಲ್ಲ, ನಾನು ಸ್ವಾಮೀಜಿಯಲ್ಲ, ನನಗೆ ಯಾವುದೇ ರೀತಿಯ ಶಕ್ತಿಗಳಿಲ್ಲ ಅಂತಕ್ಕಂಥ ವಿಷಯವನ್ನು ರಾಜು ವೇಲನಿಗೆ ತಿಳಿಸ್ತಾನೆ. ಮತ್ತು ಈ ವಿಷಯವನ್ನು ಬೇರೆ ಯಾರಿಗೂ ಹೇಳಬೇಡ ಅಂತಕ್ಕಂಥದ್ದನ್ನು ತಿಳಿಸ್ತಾನೆ. ವೇಲನ್ ಈ ಎಲ್ಲ ವಿಷಯಗಳನ್ನು ನಾನು ಬೇರೆ ಯಾರಿಗೂ ತಿಳಿಸೋದಿಲ್ಲ ಅಂತೇಳಿ ಪ್ರಾಮಿಸ್ ಸರ ಮಾಡ್ತಾನೆ. ಅದಾದ ನಂತರ ರಾಜುಗೆ ಅರ್ಥ ಆಗುತ್ತೆ, ನಾನು ಈ ಒಂದು ಫಾಸ್ಟಿಂಗ್ ಏನು ಉಪವಾಸ ಮಾಡ್ತಾ ಇದ್ದೀನಿ ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಅಂತ. ನಂತರ ಈ ಒಂದು ರಾಜುವಿನ ವಿಷಯ ಅಂದರೆ ಈ ಸ್ವಾಮೀಜಿಯ ವಿಷಯ ನ್ಯೂಸ್ ಪೇಪರ್ನಲ್ಲಿ ಎಲ್ಲ ಕಡೆ ಪಸರಿಸುತ್ತೆ. ಇಲ್ಲಿ ಬರಗಾಲವನ್ನು ಕೊನೆಗೊಳಿಸಲು ಮತ್ತು ಮಳೆಯನ್ನು ತರಿಸಲು ಒಬ್ಬ ಸ್ವಾಮೀಜಿ ಉಪವಾಸ ಕುಳಿತಿದ್ದಾರೆ ಅನ್ನೋ ವಿಷಯ ಎಲ್ಲ ಕಡೆ ಹಬ್ಬುತ್ತೆ. ಎಲ್ಲರೂ ಸಹ ಜನರು ತಂಡೋಪತಂಡವಾಗಿ ಆ ರಾಜುವನ್ನು ನೋಡಲು ಬಂದಿರ್ತಾರೆ. ಆ ರಾಜುವಿಗೆ ಎಷ್ಟು ಜನ ಜಂಗುಳಿ ಆಗಿರುತ್ತೆ ಅಂದರೆ ತನಗೆ ಸ್ವಲ್ಪ ಶಾಂತಿ ಬೇಕು, ತಾನೊಬ್ಬ ನನಗೂ ಸ್ವಲ್ಪ ಒಂದು ತುಂಬ ಟಯರ್ಡ್ ಆಗಿ ತನಗೂ ಸ್ವಲ್ಪ ಪೀಸ್ ಬೇಕು, ನೆಮ್ಮದಿ ಬೇಕು ಅನ್ನೋ ರೀತಿ ಆಗಿಬಿಟ್ಟಿರುತ್ತೆ. ಬಹಳಷ್ಟು ಜನ ಆತನ ಬರಿ ಸೇರಿರ್ತಾರೆ. ಆ ಎಲ್ಲ ಇದಕ್ಕೆ ಕಾರಣ ವೇಲನ್ ಅಂತಕ್ಕಂಥದ್ದು ಆತ ಅಂದ್ಕೋತಾನೆ. ಕೊನೆಗೆ ಈ ಒಂದು ಉಪವಾಸವನ್ನು ತಾನು ಮುಂದುವರಿಸೋಣ ಅಂತಕ್ಕಂಥದ್ದು ಆತ ಡಿಸೈಡ್ ಮಾಡ್ತಾನೆ. ನಂತರ 11ನೆಯ ದಿನ ಡಾಕ್ಟರ್ಸ್ ಬರ್ತಾರೆ. ರಾಜುವಿನ ಸ್ಥಿತಿ ತುಂಬ ಗಂಭೀರವಾಗಿದೆ, ಆತ ಈ ಒಂದು ಉಪವಾಸವನ್ನು ಕೂಡಲೇ ಕೈ ಬಿಡಬೇಕು, ಯಾಕಂದರೆ ಗೌರ್ಮೆಂಟ್ ಕೂಡ ಇದರ ಬಗ್ಗೆ, ಸರ್ಕಾರವು ಸಹ ಇದರ ಬಗ್ಗೆ ಈ ಉಪವಾಸನ ಬಿಡಬೇಕು ಅಂತಕ್ಕಂಥ ಮಾತು ಹೇಳ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಸಹ ಹೇಳ್ತಾರೆ. ಆಗ ಆ ಸಂಜೆ ರಾಜು ಏನು ಮಾಡ್ತಾನೆ, ವೇಲನ್ ಮತ್ತು ಇತರರ ಸಹಾಯದಿಂದ ಎದ್ದೇಳ್ತಾನೆ. ತುಂಬ ವೀಕ್ ಆಗಿರ್ತಾನೆ. ಯಾವುದೇ ಊಟ ಮಾಡದೆ 11 ದಿವಸದ ನಂತರ ರಾಜು ನಿಧಾನವಾಗಿ ಎದ್ದು ಅಲ್ಲೇ ಇರತಕ್ಕಂತಹ ನದಿಯ ಬಳಿಗೆ ನಡ್ಕೊಂಡು ಹೋಗ್ತಾನೆ. ನಂತರ ನಡ್ಕೊಂಡು ಹೋಗಿ ಆ ನದಿಯಲ್ಲಿ ನಿಂತು ಒಂದು ಪ್ರಾರ್ಥನೆಯನ್ನು ಮಾಡಿ ಕಣ್ಣನ್ನು ಬಿಟ್ಟು ಆ ವೇಲನಿಗೆ ಹೇಳ್ತಾನೆ, ಇಟ್ ಈಸ್ ರೈನಿಂಗ್ ಇನ್ ದ ಹಿಲ್ಸ್, ಆ ಬೆಟ್ಟದ ಮೇಲೆ ಮಳೆ ಬೀಳ್ತಾ ಇದೆ, ಐ ಕ್ಯಾನ್ ಫೀಲ್ ಇಟ್, ನನಗೆ ಅದು ಗೊತ್ತಾಗ್ತಾ ಇದೆ. ಆ ಒಂದು ಮಳೆ ನನ್ನ ಕಾಲು ಹತ್ತಿರ ನನ್ನ ಕಾಲಿಗೆ ಬರ್ತಾ ಇದೆ, ನನ್ನ ಕಾಲಿನ ಬಳಿ ಆ ಒಂದು ಮಳೆ ಬರ್ತಾ ಇದೆ ಅಂತ ಹೇಳಿ ಆ ವೇಲನಿಗೆ ತಿಳಿಸ್ತಾನೆ. ಇದು ದ ಗೈಡ್, ಒಂದು ಕಾದಂಬರಿಯ ಕನ್ನಡದ ಸಂಪೂರ್ಣವಾದಂತಹ ಒಂದು ಸಾರಾಂಶ ಆಗಿದೆ.
ಅಂದರೆ ಇಲ್ಲಿ ನಾನು ತುಂಬ ಸರಳವಾಗಿ ಹೇಳಿದ್ದೇನೆ, ಬುಕ್ಕನ್ನು ಓದಿದಾಗ ಇನ್ನೂ ತುಂಬ ಡೀಟೇಲ್ಸ್ ಇರುತ್ತೆ. ಹಾಗೆ ಈ ಒಂದು ಸಾರಾಂಶದ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತಾನೆ, ತಪ್ಪದೇ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಲೈಕ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.